ಎಸ್, ಬುಧವಾರ ಎಚ್ ಡಿ ಕುಮಾರಸ್ವಾಮಿಗೆ ಪಟ್ಟಾಭಿಷೇಕದ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ನ ನಾಯಕರು. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ನಾಯಕರ ಜೊತೆ ದೆಹಲಿಗೆ ತೆರಳುತ್ತಾ ಇರುವಂತಹ ಕುಮಾರಸ್ವಾಮಿ ಸಚಿವ ಸ್ಥಾನಗಳ ಹಂಚಿಕೆ ಬಗ್ಗೆ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಜೊತೆ ಮಾತನಾಡ್ತಾರೆ. ಕಾಂಗ್ರೆಸ್ಗೆ ಎಷ್ಟು ಖಾತೆಗಳನ್ನು ಕೊಡಬೇಕಾಗುತ್ತೆ, ಅದರ ಜೊತೆಗೆ ಜೆ ಡಿ ಎಸ್ಗೆ ಎಷ್ಟು ಖಾತೆಗಳನ್ನು ಹಂಚಬೇಕಾಗುತ್ತೆ, ಈ ಎಲ್ಲದರ ಬಗ್ಗೆ ಸೂಕ್ತವಾದಂಥ ಚರ್ಚೆಯನ್ನು ನಡೆಸ್ತಾರೆ. ಬಹುತೇಕ ಡಾಕ್ಟರ್ ಜಿ ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಖಚಿತ ಅಂತ ಹೇಳಲಾಗ್ತದೆ. ಇದುವರೆಗೂ ಕೂಡ ಅವರ ಹೆಸರೇ ಕೇಳಿಬಂದಿತ್ತು. ಕುಮಾರಸ್ವಾಮಿ ಜೊತೆಯಲ್ಲೇ ಪರಮೇಶ್ವರ್ ಬಹುಶಃ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾರಾ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಊಹಾಪೋಹಗಳು ಇದ್ದಿದೆ. ಒಟ್ಟಾರೆ ಕಾಂಗ್ರೆಸ್ನ ಆಪ್ತ ಮೂಲಗಳು ಟಿ ವಿ ಫೈವ್ಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಸೊ ಹಾಗಾಗಿ ನಾಳೆ ಕುಮಾರಸ್ವಾಮಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಪಟ್ಟಾಭಿಷೇಕಕ್ಕೆ ಆಹ್ವಾನವನ್ನು ಕೂಡ ಕೊಡ್ತಾರೆ, ಅದರ ಜೊತೆಗೆ ಮಹತ್ವವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಸದಸ್ಯರಿಗೆ ಸೊ ಯಾವೆಲ್ಲ ಖಾತೆಗಳನ್ನು ಕೊಡಬೇಕು, ಎಷ್ಟೆಷ್ಟು ಖಾತೆಗಳನ್ನು ಹಂಚಿಕೊಳ್ಬೇಕು, ಸೊ ಇದರ ಬಗ್ಗೆ ನಾಳೆ ಮಹತ್ವದವಾದಂಥ ಚರ್ಚೆ ನಡೆಯುತ್ತೆ. ಇನ್ನು ಉಪಮುಖ್ಯಮಂತ್ರಿ ಸ್ಥಾನ ಈಗಾಗಲೇ ಕಾಂಗ್ರೆಸ್ ಪರ ಇರೋದರಿಂದ, ಕಾಂಗ್ರೆಸ್ ಪಾಲಿಗೆ ಇರೋದರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಸೂಕ್ತ ಅಂತ ಈಗಾಗಲೇ ಕಾಂಗ್ರೆಸ್ ವಲಯ ಕೂಡ ಹೇಳ್ತಾ ಇದೆ. ಕಾಂಗ್ರೆಸ್ ವಲಯ ಹೈಕಮಾಂಡ್ನ ಒಂದು ಮಾಹಿತಿ ಕೂಡ ಸಿಕ್ಕಿದೆ ಅನ್ನೋದು ಟಿ ವಿ ಫೈವ್ಗೆ ಮಾಹಿತಿ ಲಭ್ಯ ಆಗಿದೆ. ಬುಧವಾರ ಎಚ್ ಡಿ ಕುಮಾರಸ್ವಾಮಿ ಪಟ್ಟಾಭಿಷೇಕ ಹಿನ್ನೆಲೆಯಲ್ಲಿ ಕೇರಳದ ದೇವಸ್ಥಾನಕ್ಕೆ ತೆರಳಲಿದ್ದಾರೆ. ಸಹೋದರ ಎಚ್ ಡಿ ರೇವಣ್ಣ ಜೊತೆ ತೆರಳಲಿದ್ದು ತಿರುಚಿ ಶ್ರೀರಂಗಂ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸಲಿದ್ದಾರೆ. ಬಳಿಕ ನಾಳೆ ದೆಹಲಿಗೆ ತೆರಳಲಿದ್ದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯನ್ನು ಪ್ರಮಾಣವಚನಕ್ಕೆ ಆಹ್ವಾನಿಸಲಿದ್ದಾರೆ.